ದಿನದಿಂದ ದಿನಕ್ಕೆ ಕುಂದಗೋಳ ಉಪಚುನಾವಣಾ ಅಖಾಡ ರಂಗೇರ್ತಾ ಇದೆ. ದೋಸ್ತಿಗಳ ಮುನಿಸಿನ ನಡುವೆಯೂ ಮೈತ್ರಿ ಅಭ್ಯರ್ಥಿ ಪರ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮತಬೇಟೆ ಆರಂಭಿಸಿದ್ರೆ ಕಮಲ ನಾಯಕರು ಸಚಿವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಚಿವ ಸಿಎಸ್ ಶಿವಳ್ಳಿ ನಿಧನದಿಂದ ತೆರವಾಗಿರೋ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಸದ್ಯ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಶತಾಯಗತಾಯ ಗೆಲ್ಲಲೇಬೇಕೆಂದು ನಾಯಕರು ಅಖಾಡಕ್ಕಿಳಿದಿದ್ದು ಭರ್ಜರಿ ಮತಬೇಟೆಯಾಡುತ್ತಿದ್ದಾರೆ. ನಿನ್ನೆ ರಾತ್ರಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸರಣಿ ಸಭೆ ನಡೆಸಿ ರಣತಂತ್ರಗಳನ್ನು ರೂಪಿಸಿದ ಡಿಕೆ ಶಿವಕುಮಾರ್ ಎಂದು ಕುಂದಗೋಳದ ಶಂಭುಲಿಂಗೇಶ್ವರ ದೇಗುಲಕ್ಕೆ ಕುಸುಮಾ ಶಿವಳ್ಳಿ ಜೊತೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದೇಗುಲದ ಆವರಣದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟಿಸಿ ಕೈ ಕಾರ್ಯಕರ್ತರಿಗೆ ಚುನಾವಣಾ ಪಾಠ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಅವರ ಕೈ ದಿನದಿಂದ ದಿನಕ್ಕೆ ಬಲಿಷ್ಠಗೊಳಿಸುತ್ತೇವೆ ಅಂತಂದರು. ನೋಡಿ, ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು. ನಮ್ಮದು ಏನೇ ಇದ್ದರೂ ಪ್ರತಿಯೊಂದು ದಿನದ ಪ್ರಯತ್ನ ಅವರ ಕೈಯನ್ನು ಬಲಪಡಿಸೋದು, ಅವ್ರಿಗೆ ಶಕ್ತಿ ತುಂಬುವಂಥದ್ದು ಆ ಕೆಲಸವನ್ನು ನಾವು ಮಾಡ್ತೇವೆ. ಯಾರನ್ನೂ ಮೂಲೆಗೂ ಮಾಡೋ ಪ್ರಶ್ನೆ ಇಲ್ಲ. ಕುಂದಗೋಳ ಉಪಸಮರದಲ್ಲಿ ದೋಸ್ತಿ ಕಾರ್ಯಕರ್ತರ ನಡುವೆ ಮುನಿಸು ಮುಂದುವರೆದಿದೆ. ಸ್ಥಳೀಯ ಜೆಡಿಎಸ್ ಮುಖಂಡರು ಬಿಜೆಪಿ ಅಭ್ಯರ್ಥಿಗೆ ಸಹಕಾರ ನೀಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ಗೆ ದೂರು ನೀಡಿದ್ದಾರೆ. ಆದರೆ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಪ್ರಾಮಾಣಿಕ ಪ್ರಯತ್ನ ಮಾಡೋದಾಗಿ ಬಸವರಾಜ ಹೊರಟಿ ಹೇಳಿದರು. ನಮ್ಮೆಲ್ಲ ಜನ ಅಲ್ಲೇ ಇದ್ದಾರೆ, ಕಾಂಗ್ರೆಸ್ ಅವ್ರಿಗೆ ಹೆಚ್ಚು ನಮ್ಮ ಜನ ಇದ್ದಾರೆ. ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡ್ತೀವಿ, ಮತ್ತು ಅದರಲ್ಲಿ ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮಲ್ಲೆಲ್ಲ ಅಕ್ಕಿಯವರಾಗಲಿ ಜೋಡಿಮಣಿ ಆಗಲಿ ಗೌಡರು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತಾರೆ. ಒಂದ್ಸರಿ ಹೇಳ್ಬಿಡಿದ್ರು, ನಾವು ಮಾತು ಕೊಟ್ಟರೆ ನಾವು ಮಾತಿನಂತೆ ಎಂದು ತಪ್ಪಿಸಂಗಿಲ್ಲ. ಇನ್ನು ಕುಂದಗೋಳ ಬಿಜೆಪಿಯಲ್ಲಿ ಬಂಡಾಯ ಶಮನವಾಗಿದ್ದು ಬಿಜೆಪಿ ಅಭ್ಯರ್ಥಿ ಎಸ್ಐ ಚಿಕ್ಕನಗೌಡರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಎಂಆರ್ ಪಾಟೀಲ್ ಜೊತೆ ಹಲವೆಡೆ ಮತಯಾಚಿಸಿದರು. ಇತ್ತ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ. ನಾ ಹೇಳಿದ್ರು, ನಾನು ಮೊನ್ನೆನೂ ಹೇಳಿದ್ದೀನಿ, ಯಾವಾಗಲೂ ಹೇಳಿದ್ದೀನಿ, 100 ಡಿಕೆಶಿಗಳು ಬಂದರೂ ಏನೋ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಅವ್ರು ಮಾಡಲಿ, ಮತ್ತು ಅವ್ರ ಡ್ಯೂಟಿ ಅವ್ರು ಮಾಡಲೇಬೇಕಾಗ್ತದಲ್ಲ. ಅಲ್ಲಿ ಕನಕಪುರದಿಂದ ಕರೆಸಿದ್ದಾರೆ, ರಾಮನಗರದಿಂದ ಕರೆಸಿದ್ದಾರೆ, ಮತ್ತು ಅವರು ಜವಾಬ್ದಾರಿ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವೇನು ಮಾಡಬೇಕು ನಾವು ಮಾಡ್ತೀವಿ. ಕುಂದಗೋಳ ಉಪಸಮರದಲ್ಲಿ ಮೈತ್ರಿ ಪಾಳೆಯ ಹಾಗೂ ಕಮಲ ಪಡೆ ಭರ್ಜರಿ ಮತಬೇಟೆ ಆರಂಭಿಸಿದ್ದು ಉಭಯ ನಾಯಕರ ವಾಕ್ಸಮರವು ಜೋರಾಗಿದೆ. ನಾಳೆಯಿಂದ ಮತ್ತಷ್ಟು ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದು ಚುನಾವಣಾ ಕಣ ಮತ್ತಷ್ಟು ರಂಗೇರಲಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸೋಲಾರ್ಗೋಪ, ಟಿವಿ 5 ಹುಬ್ಬಳ್ಳಿ.